ಸಿನಿಮಾ ರಂಗದಲ್ಲೇ ಎರಡು ಬಣಗಳಾಗೋ ಸಾಧ್ಯತೆ ಇದೆ. ಇದು ಮಂಡ್ಯ ರಾಜಕೀಯ. ಮಂಡ್ಯ ಲೋಕಸಭೆ ಕ್ಷೇತ್ರದಿಂದ ಮೈತ್ರಿ ಸರ್ಕಾರದ ಅಭ್ಯರ್ಥಿಯಾಗಿ ನಿಖಿಲ್ ಕುಮಾರಸ್ವಾಮಿ, ಹಾಗೆ ಬಹುತೇಕ ಸ್ವತಂತ್ರ ಅಭ್ಯರ್ಥಿಯಾಗಿ ಸುಮಲತಾ ಅಂಬರೀಷ್ ಅವರು ಕಣಕ್ಕೆ ಇಳಿಯೋದು ಸದ್ಯದ ಮಟ್ಟಿಗೆ ಬಹುತೇಕ ಖಚಿತ. ಸುಮಲತಾ ಅವ್ರಿಗೆ ಬಿಜೆಪಿ ಸಪೋರ್ಟ್ ಮಾಡುತ್ತಾ ಅಥವಾ ಬಿಜೆಪಿಯಿಂದಾನೇ ಸ್ಪರ್ಧಿಸಿ ಅಂತ ಆಫರ್ ಕೊಡುತ್ತಾ ಕಾದ್ ನೋಡ್ಬೇಕು. ಆದ್ರೆ ನಿಖಿಲ್ ಕುಮಾರಸ್ವಾಮಿ ವರ್ಸಸ್ ಸುಮಲತಾ ಅಂಬರೀಷ್ ಅನ್ನೋದು ಮಾತ್ರ ನಿಜ. ಇದರಿಂದ ಕೇವಲ ಕುಮಾರಸ್ವಾಮಿ ಮತ್ತೆ ಅಂಬರೀಷ್ ಕುಟುಂಬದ ನಡುವೆ ಮಾತ್ರವಲ್ಲ, ಸ್ಯಾಂಡಲ್ವುಡ್ ಅಂಗಳದಲ್ಲೂ ಕೂಡ ಎರಡು ಬಣಗಳಾಗೋ ಸಾಧ್ಯತೆ ಹೆಚ್ಚಿದೆ. ದರ್ಶನ್ ಯಶ್ ಸುಮಲತಾ ಪರ ಪ್ರಚಾರ ಮಾಡೋದು ಪಕ್ಕಾ ಆಗಿದೆ. ಈ ಕಡೆ ಸುಮಲತಾ ಅವ್ರಿಗೆ ಚಿತ್ರರಂಗದಿಂದ ದೊಡ್ಡ ಮಟ್ಟದ ಬೆಂಬಲ ಸಿಗೋ ಎಲ್ಲಾ ಲಕ್ಷಣಗಳು ಕಾಣಿಸ್ತಾ ಇವೆ. ಹಾಗಂತ ನಿಖಿಲ್ ಕುಮಾರಸ್ವಾಮಿಗೆ ಇಂಡಸ್ಟ್ರಿ ಬೆಂಬಲ ಸಿಗಲ್ಲ ಅಂತಲ್ಲ, ಎಚ್ ಡಿ ಕುಮಾರಸ್ವಾಮಿ ಕೂಡ ಚಿತ್ರರಂಗಕ್ಕೆ ಸಂಬಂಧಪಟ್ಟವರಾಗಿರೋದ್ರಿಂದ ಬಹುಶಃ ಕೆಲವು ಸ್ಟಾರ್ಗಳು ನಿಖಿಲ್ ಪರ ಪ್ರಚಾರಕ್ಕೆ ಧುಮುಕಬಹುದು. ಸದ್ಯಕ್ಕೆ ಯಾರು ಯಾವ ಬಣ, ಇಲ್ಲಿ ಮುನಿರತ್ನ ನಿಲುವು ಏನು ಅಂತ ನೋಡ್ಬೇಕು. ರಾಜರಾಜೇಶ್ವರಿ ನಗರದ ಶಾಸಕ ಮುನಿರತ್ನ ಅವರು ಅಂಬರೀಷ್ ಅವರಿಗೆ ಆತ್ಮೀಯರಾಗಿದ್ರು, ಜೊತೆಗೆ ಕಾಂಗ್ರೆಸ್ನ ಶಾಸಕರು ಕೂಡ ಹೌದು. ಈಗ ಸುಮಲತಾ ಪರ ಪ್ರಚಾರ ಮಾಡ್ಬೇಕಾ ಅಥವಾ ಮೈತ್ರಿ ಸರ್ಕಾರದ ಪರವಾಗಿ ಹೋಗ್ಬೇಕಾ ಅನ್ನೋ ಗೊಂದಲ ಮುನಿರತ್ನ ಅವ್ರಿಗಿದೆ. ಹಾಗಾಗಿ ಕಾಂಗ್ರೆಸ್ನ ಶಾಸಕ ಮುನಿರತ್ನ ಅವರ ನಿಲುವೇನು? ಎಚ್ ಡಿ ಕುಮಾರಸ್ವಾಮಿ ಅವರ ಸರ್ಕಾರದಲ್ಲಿ ಶಾಸಕರಾಗಿರುವ ಮುನಿರತ್ನ ಅವರು ವೈಯಕ್ತಿಕವಾಗಿ ಎಚ್ ಡಿ ಕೆ ಜೊತೆ ಉತ್ತಮ ಬಾಂಧವ್ಯವನ್ನು ಹೊಂದಿದ್ದಾರೆ. ಅದಕ್ಕೂ ಮಿಗಿಲಾಗಿ ಕುಮಾರಸ್ವಾಮಿಯವರ ಮಗನ ಜೊತೆ ಕುರುಕ್ಷೇತ್ರ ಸಿನಿಮಾ ಮಾಡಿದ್ದಾರೆ. ಹೀಗಾಗಿ ಮುನಿರತ್ನ ಅವರ ಪ್ರಚಾರ ಕಾಂಗ್ರೆಸ್ ಪರ ಅಂದ್ರೆ ಮೈತ್ರಿ ಅಭ್ಯರ್ಥಿ ಪರವಾಗಿಯೇ ಇರಬಹುದು ಅನ್ನೋ ಲೆಕ್ಕಾಚಾರ ಕೂಡ ಇದೆ. ಹಾಗ್ ನೋಡೋಕ್ ಹೋದ್ರೆ ಮುನಿರತ್ನ ಮತ್ತೆ ರಾಕ್ಲೈನ್ ವೆಂಕಟೇಶ್ ಸಂಬಂಧದಲ್ಲಿ ಬೀಗ್ರು, ಪರಸ್ಪರ ಸಿನಿಮಾ ನಿರ್ಮಾಣದಲ್ಲಿ ಚಿತ್ರರಂಗದ ಕಾರ್ಯಕ್ರಮಗಳಲ್ಲಿ ಒಟ್ಟಿಗೆ ಇರೋರು. ಈಗ ಮಂಡ್ಯ ಚುನಾವಣೆಯಲ್ಲಿ ರಾಕ್ಲೈನ್ ವೆಂಕಟೇಶ್ ಸುಮಲತಾ ಪರ ಪ್ರಚಾರ ಮಾಡೋದು, ಜೊತೆಗೆ ಸುಮಲತಾ ಅವರ ಜೊತೆಯಲ್ಲಿ ನಿಲ್ಲೋದು ಖಚಿತ. ಇಲ್ಲಿ ರಾಕ್ಲೈನ್ ಮತ್ತೆ ಮುನಿರತ್ನ ನಡುವೆ ರಾಜಕೀಯ ಬಿಕ್ಕಟ್ಟು ಕೂಡ ಮೂಡಬಹುದು. ಇನ್ನು ಅಂಬರೀಷ್ ಮಗ ಅಭಿಷೇಕ್ ಹಾಗೆ ಕುಮಾರಸ್ವಾಮಿ ಮಗ ನಿಖಿಲ್ ಕುಮಾರ್ ಇಬ್ರು ಕೂಡ ಸ್ನೇಹಿತರು. ಆದ್ರೆ ಈಗ ಮಂಡ್ಯ ಕಣದಲ್ಲಿ ಶತ್ರುಗಳಂತೆ ಕಾದಾಡಬೇಕಿದೆ. ಅಮ್ಮನ ಪರ ಅಭಿ ಪ್ರಚಾರ ಮಾಡಿದ್ರೆ ತನ್ನನ್ನ ತಾನು ಗೆಲ್ಲಿಸ್ಕೊಳ್ಳೋಕೆ ಸ್ನೇಹಿತನ ಎದುರು ನಿಲ್ಬೇಕಾಗಿರೋ ಪರಿಸ್ಥಿತಿ. ಇನ್ನು ಮಂಡ್ಯ ಕ್ಷೇತ್ರದಲ್ಲಿ ದೊಡ್ಡ ಅಭಿಮಾನಿ ಬಳಗವನ್ನ ಹೊಂದಿರುವಂತಹ ದರ್ಶನ್ ಯಶ್ ಸುಮಲತಾ ಪರ ಪ್ರಚಾರ ಮಾಡಲಿದ್ದಾರೆ. ದರ್ಶನ್ ಯಶ್ ಬಂದ್ಮೇಲೆ ಇವ್ರ ಜೊತೆ ಮತ್ತಷ್ಟು ಕಲಾವಿದರು ಕೂಡ ಬರೋ ಸಾಧ್ಯತೆ ಹೆಚ್ಚಿದೆ. ಬಟ್ ಯಾರ್ಯಾರು ಬರ್ತಾರೆ ಅನ್ನೋದು ಕಾದ್ ನೋಡ್ಬೇಕು. ಇನ್ನೊಂದು ಪ್ರಶ್ನೆ ಏನಪ್ಪಾ ಅಂದ್ರೆ, ಶಿವಣ್ಣ ಏನಾದ್ರೂ ಅಖಾಡಕ್ಕೆ ಇಳಿಬಹುದಾ? ಮತ್ತೊಂದ್ ಕಡೆ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಏನಾದ್ರೂ ಮಂಡ್ಯ ಲೋಕಸಭೆಯಲ್ಲಿ ಪ್ರಚಾರಕ್ಕೆ ಬರಬಹುದಾ ಅನ್ನೋ ಪ್ರಶ್ನೆ ಕೂಡ ಕಾಡ್ತಿದೆ. ಯಾಕಂದ್ರೆ ಶಿವರಾಜ್ ಕುಮಾರ್ ಪತ್ನಿ ಗೀತಾ ಅವರು ಕಳೆದ ಲೋಕಸಭೆ ಚುನಾವಣೆಯಲ್ಲಿ ಶಿವಮೊಗ್ಗದಲ್ಲಿ JDS ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ್ರು. ಆಗ ಶಿವಣ್ಣ ಸೇರಿದಂತೆ ಅನೇಕ ಸ್ಟಾರ್ಗಳು ಪ್ರಚಾರ ಮಾಡಿದ್ರು. ಒಂದ್ ವೇಳೆ ಶಿವಣ್ಣ ಮಂಡ್ಯಗೆ ಎಂಟ್ರಿ ಕೊಟ್ರು, ನಿಖಿಲ್ ಅಥವಾ ಸುಮಲತಾ ಇಬ್ಬರಲ್ಲಿ ಯಾರ ಪರ ಅನ್ನೋದು ಕೂಡ ಗೊಂದಲವಾಗಬಹುದು. ಹೀಗೆ ಮಂಡ್ಯ ರಾಜಕೀಯದಲ್ಲಿ ನಿಜಕ್ಕೂ ದಿನೇ ದಿನೇ ಗೊಂದಲಗಳು ಜಾಸ್ತಿ ಆಗ್ತಿವೆ. ಸುಮಲತಾ ಪರ ಯಾರು, ನಿಖಿಲ್ ಪರ ಯಾರು ಅನ್ನೋ ಪ್ರಶ್ನೆಗಳೇ ಮೂಡ್ತಾ ಇವೆ. ನಿಮಗೇನಾದ್ರೂ ಇದ್ರ ಬಗ್ಗೆ ಹೇಳಬೇಕು ಅಂತ ಅನ್ಸಿದ್ರೆ ಧಾರಾಳವಾಗಿ ಕಮೆಂಟ್ ಮಾಡಿ ಕಳಿಸ್ಬೋದು.